ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೆಲವು ಕನಸುಗಳನ್ನು ನೀವು ಎಂದಿಗೂ ಸಹ ಗುಪ್ತವಾಗಿಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರಿಗೆ ಹೇಳಬಾರದು. ನೀವು ಧನವಂತರಾಗುವ ಸಮಯ ಬಹಳ ಹತ್ತಿರದಲ್ಲಿದೆ. ನಿಮ್ಮನ್ನು ಅದೃಷ್ಟ ಹುಡುಕಿಕೊಂಡು ಬರುತ್ತಿದೆ. ಹಾಗಾಗಿ ನೀವು ಕೆಲವು ಕನಸುಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಬಾರದು, ರಹಸ್ಯವಾಗಿಡಬೇಕು. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರೂ ಕನಸು ಕಾಣುತ್ತಾರೆ. ಎಲ್ಲರಿಗೂ ಕನಸು ಬೀಳುವುದು ಸರ್ವೇ ಸಾಮಾನ್ಯ. ಅವು ವಿಭಿನ್ನವಾಗಿರುತ್ತವೆ ಮತ್ತು ಅನೇಕ ರೀತಿಯಲ್ಲಿರುತ್ತವೆ. ಅವು ನಮ್ಮ ವಾಸ್ತವಿಕ ಜೀವನದೊಂದಿಗೆ ಹೊಂದಿಕೊಂಡಿರುತ್ತವೆ. ಆದರೆ ಅವುಗಳ ಬಗ್ಗೆ ನಮಗೆ ಯಾವುದೇ ರೀತಿಯ ಅಂದಾಜಿರುವುದಿಲ್ಲ. ಆದರೆ ಈ ಎಲ್ಲ ಕನಸುಗಳ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ ಎಂದು ಹೇಳುತ್ತದೆ ಸ್ವಪ್ನಶಾಸ್ತ್ರ. ಆ ಕನಸುಗಳು ರಾತ್ರಿ ವೇಳೆ ಬಿದ್ದಿದೆಯಾ ಅಥವಾ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಬಿದ್ದಿದೆಯಾ ಅನ್ನುವುದು ಮುಖ್ಯ. ಯಾವ ಕನಸು ಯಾವ ಸಮಯದಲ್ಲಿ ಬಿದ್ದರೆ ಅದು ನನಸಾಗುತ್ತದೆ ಎಂಬುದನ್ನು ಕೆಲವು ಶಾಸ್ತ್ರಗಳು ಹೇಳುತ್ತವೆ. ಹೌದು ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಹೇಳಿರುವುದು ಬಹುಪಾಲು ನಿಜವೇ. ಕನಸುಗಳು ನನಸಾಗುವುದು ನಮಗೆ ಕೆಲವೇ ದಿನಗಳಲ್ಲಿ ಗೊತ್ತಾಗಿಬಿಡುತ್ತದೆ. ಅದು ಹೇಗೆಂದರೆ, ಒಂದೊಂದು ಕನಸಿಗೂ ಒಂದೊಂದು ಕಾರಣವಿರುತ್ತದೆಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಈ ಸ್ವಪ್ನಗಳು ಮುಂಬರಲಿರುವ ನಮ್ಮ ಜೀವನದ ಕೆಲವು ಘಟನೆಗಳನ್ನು ಸೂಚಿಸುತ್ತದೆ ಅಂತಲೂ ಹೇಳುತ್ತಿರುತ್ತಾರೆ. ಇನ್ನು ಮುಂಜಾನೆಯ ಸಮಯದಲ್ಲಿ, ಅಂದರೆ ಸೂರ್ಯೋದಯಕ್ಕೂ ಮೊದಲೇ ಬೀಳುವ ಕನಸುಗಳು ಆಲ್ಮೋಸ್ಟ್ ನಿಜವಾಗುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ. ಕೆಲವು ಕನಸುಗಳು ಶುಭಕರವಾಗಿದ್ದರೆ ಇನ್ನೂ ಕೆಲವು ಕನಸುಗಳು ಕೆಟ್ಟ ಕನಸುಗಳು ಆಗಿರುತ್ತವೆ. ಹಾಗಾದರೆ ನಿಮಗೂ ಸಹ ಇಂತಹ ಕನಸುಗಳು ಬಿದ್ದಿದ್ದವ? ನಿಮ್ಮ ಕನಸು ನಿಜವಾದ ನಿದರ್ಶನಗಳು ನಿಮ್ಮ ಜೀವನದಲ್ಲಿ ನಡೆದಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ದಿನದ ಈ ವಿಡಿಯೋದಲ್ಲಿ ಕೆಲವು ಶುಭ ಕನಸುಗಳ ಬಗ್ಗೆ ತಿಳಿಯೋಣ. ಶಾಸ್ತ್ರಗಳು ಏನು ಹೇಳುತ್ತದೆಂದರೆ, ಯಾವ ವ್ಯಕ್ತಿಯ ಮೇಲೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹವಿರುತ್ತದೋ ಅಂತಹವರ ರಾಜಯೋಗವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲವೆಂದು. ಸ್ನೇಹಿತರೆ, ಮೊದಲೇ ಹೇಳಿದಂತೆ ಕನಸು ಯಾವ ಸಮಯದಲ್ಲಿ ಬಿದ್ದಿದೆ ಎಂಬುದು ಮುಖ್ಯ. ಜ್ಯೋತಿಷಶಾಸ್ತ್ರ ಮತ್ತು ಸ್ವಪ್ನಶಾಸ್ತ್ರದ ಪ್ರಕಾರ ಸೂರ್ಯ ಉದಯಿಸುವಾಗ ಅಥವಾ ಬೆಳಗಿನ ಜಾವ ಬಿದ್ದ ಕನಸು ನಿಜವಾಗುತ್ತದಂತೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದ ಕನಸು 10 ದಿನಗಳಲ್ಲಿ ನಿಜವಾಗುತ್ತದಂತೆ. ಅದೇ ಬ್ರಾಹ್ಮಿ ಮುಹೂರ್ತಕ್ಕಿಂತಲೂ ಮುಂಚೆ ಬಿದ್ದ ಕನಸು 1 ತಿಂಗಳೊಳಗೆ ನನಸಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಕನಸುಗಳ ಜಗತ್ತು ಸುಂದರವಾದ ಜಗತ್ತು ಮತ್ತು ಭಯಾನಕವೂ ಆಗಿರುತ್ತದೆ. ಇಲ್ಲಿ ನಾವು ಕೆಲವು ಕನಸುಗಳ ಬಗ್ಗೆ ತಿಳಿಯೋಣ. ಒಂದು ವೇಳೆ ನಿಮಗೆ ಇಂತಹ ಕನಸುಗಳು ಬಿದ್ದರೆ ಅವುಗಳ ಬಗ್ಗೆ ಯಾರಿಗೂ ಸಹ ತಿಳಿಸಬೇಡಿ. ಏಕೆಂದರೆ ಆ ಕನಸುಗಳ ಫಲ ನಿಮಗೆ ಸಿಗುವುದಿಲ್ಲ. ಹಾಗಾಗಿ ಇದು ತುಂಬಾ ಮುಖ್ಯ. ಅಂತಹ ಕನಸುಗಳು ಯಾವುವು ಎಂದು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ, ಸ್ವತಃ ಆ ಭಗವಂತನು ನಿಮ್ಮ ಕನಸಿನಲ್ಲಿ ಬರುವುದು. ದೇವರು ಕನಸಿನಲ್ಲಿ ಬಂದಾಗ ಈ ವಿಷಯವನ್ನು ಯಾರಿಗೂ ಹೇಳಬಾರದು. ಆದರೆ ಕೆಲವರು ಹಾಗೆ ಮಾಡದೆ ತನ್ನ ಸ್ನೇಹಿತರಿಗಾಗಲಿ ಅಥವಾ ಕುಟುಂಬದವರಿಗಾಗಲಿ ಹೇಳಿಬಿಡುತ್ತಾರೆ. ಆದರೆ ಇದು ನಿಮಗೆ ಫಲ ನೀಡದೆ ಹೋಗಬಹುದು. ಸುಖಾಸುಮ್ಮನೆ ದೇವರು ಕನಸಿಗೆ ಬರುವುದಿಲ್ಲ. ಯಾರು ದೇವರಿಗೆ ಪ್ರಿಯವಾಗುತ್ತಾರೋ ಮತ್ತು ಯಾರ ಮನಸ್ಸು ಕೋಮಲವಾಗಿರುತ್ತದೋ ಅವರಿಗೆ ಮಾತ್ರ ದೇವರು ಕನಸಿನಲ್ಲಿ ಕಾಣಿಸುವುದು. ಈ ಕನಸುಗಳು ನೀವು ಆದಷ್ಟು ಬೇಗ ಶ್ರೀಮಂತರಾಗುವುದನ್ನು ಸೂಚಿಸುತ್ತದೆ. ಎರಡನೆಯದಾಗಿ, ಕನಸಿನಲ್ಲಿ ತೀರ್ಥಸ್ಥಳಗಳನ್ನು ನೋಡುವುದು. ಯಾವಾಗ ಯಾವುದಾದರೂ ವ್ಯಕ್ತಿ ತನ್ನ ಕನಸಿನಲ್ಲಿ ತೀರ್ಥಸ್ಥಳಗಳನ್ನು ನೋಡುತ್ತಾರೋ ಆಗ ಅವರಿಗೆ ಸಂತೋಷವಾಗುತ್ತದೆ. ಅದೇ ಖುಷಿಯಲ್ಲಿ ಅದನ್ನು ಅವರು ಬೇರೆಯವರಿಗೆ ಹೇಳಿಬಿಡುತ್ತಾರೆ. ಆದರೆ ಹಾಗೆ ಮಾಡಬಾರದು. ಯಾವಾಗ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡಿರುತ್ತವೆಯೋ ಆಗ ಮಾತ್ರವೇ ಇಂತಹ ಕನಸುಗಳು ಬರುತ್ತವೆ. ಆದರೆ ಇವುಗಳನ್ನು ಮರೆತೂ ಕೂಡ ಯಾರಿಗೂ ಸಹ ಶೇರ್ ಮಾಡಬಾರದು. ಕನಸಿನಲ್ಲಿ ತೀರ್ಥಕ್ಷೇತ್ರ ಕಾಣುವುದರ ಅರ್ಥ ನಿಮ್ಮ ಮನಸ್ಸಿನ ಆಸೆಗಳು ಆದಷ್ಟು ಬೇಗ ಪೂರ್ತಿಯಾಗಲಿವೆ ಎಂದರ್ಥ. ಹಾಗೆಯೇ ನಿಮ್ಮ ಕನಸಿನಲ್ಲಿ ಹೂದೋಟಗಳು, ಹಸಿರಾದ ತೋಟಗಳು, ಫಲ ಬಿಟ್ಟಿರುವ ಮರಗಳು ಕಾಣಿಸಿದರೆ ಇಂತಹ ಕನಸುಗಳನ್ನು ಕೂಡ ನೀವು ಯಾರಿಗೂ ಹೇಳಬಾರದು. ಇವು ನಿಮ್ಮ ವ್ಯಾಪಾರ ಮತ್ತು ಹಣವನ್ನು ವೃದ್ಧಿಸುವಂತಹ ಸಂಕೇತವಾಗಿರುತ್ತದೆ. ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ನೀವು ಮುಂದಿನ ದಿನಗಳಲ್ಲಿ ರೋಗಮುಕ್ತರಾಗಿ ಒಳ್ಳೆಯ ಆರೋಗ್ಯ ನಿಮ್ಮದಾಗುತ್ತದೆಂಬ ಸೂಚನೆಯನ್ನು ನೀಡುತ್ತದೆ. ಒಂದು ವೇಳೆ ನೀವು ಈ ಕನಸುಗಳನ್ನು ಬೇರೆಯವರಿಗೆ ಹೇಳಿದರೆ ಅದು ಸಾಧ್ಯವಾಗದೆ ಹೋಗಬಹುದು. ಮೂರನೆಯದಾಗಿ, ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಹರಿಯುವ ನೀರು ಕಾಣಿಸಿದರೆ ನೀವು ಖುಷಿಪಡಬೇಕು. ಇದೊಂದು ಬಹಳ ಒಳ್ಳೆಯ ಕನಸು. ಇವು ನಿಮ್ಮ ಪಾಪವನ್ನು ನಾಶ ಮಾಡುತ್ತವೆ. ಅದೇ ರೀತಿಯಾಗಿ ನಿಮ್ಮ ಕನಸಿನಲ್ಲಿ ಯಾರಾದರೂ ನಿಮ್ಮ ಹಿರಿಯರು ನಿಮಗೆ ನೀರು ಕುಡಿಸಿದ ಹಾಗೆ ಕಾಣಿಸಿದರೆ ನಿಮಗೆ ಯಶಸ್ಸು ಸಿಗಲಿದೆ ಎಂದರ್ಥ. ಹಾಗೆಯೇ ತಂದೆ ತಾಯಿಗಳು ನಿಮ್ಮ ಕನಸಿನಲ್ಲಿ ಕಾಣಿಸಿದರೆ ಈಶ್ವರನ ಅನುಗ್ರಹ ನಿಮ್ಮ ಮೇಲಿದೆ ಎಂಬರ್ಥವನ್ನು ಸೂಚಿಸುತ್ತದೆ.
ಇವರಿಗೆ ಯಶಸ್ಸು ಅತಿ ಬೇಗನೆ ಸಿಗುತ್ತದೆ. ಹಾಗೆಯೇ ಬೆಟ್ಟಗಳಿಂದ ನೀರು ಧುಮುಕುವುದು ಕಾಣಿಸಿದರೂ ಕೂಡ ಅದೊಂದು ಶುಭ ಸೂಚಕ. ಸರ್ಕಾರದಿಂದ ಲಾಭವಾಗಬಹುದು ಮತ್ತು ಧನಪ್ರಾಪ್ತಿಯಾಗುತ್ತದೆ. ಈಗ ಹೇಳುವ ಕನಸು ತುಂಬಾ ವಿಶೇಷವಾದುದು ಹಾಗೂ ವಿಶಿಷ್ಟವಾದುದು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬೀಳುವುದಿಲ್ಲ, ಕೇವಲ ಕೆಲವು ಮಂದಿಗಷ್ಟೇ ಬೀಳುವುದು. ಯಾರು ತಮ್ಮ ಕನಸಿನಲ್ಲಿ ಸ್ವತಃ ಲಕ್ಷ್ಮೀದೇವಿಯನ್ನು ಕಾಣುತ್ತಾರೋ ಅವರಿಗೆ ಅದೃಷ್ಟ ಒಲಿದು ಬರುತ್ತಿದೆ ಎಂದರ್ಥ. ಅವರ ಜೀವನದಲ್ಲಿ ಆದಷ್ಟು ಬೇಗ ತುಂಬಾ ಧನ ಸಂಪತ್ತಿನ ಆಗಮನವಾಗಲಿದೆ ಎಂದು ಸೂಚಿಸುತ್ತದೆ ಈ ಕನಸು. ಹೌದು ಸ್ನೇಹಿತರೆ, ಸ್ವಪ್ನಶಾಸ್ತ್ರದ ಪ್ರಕಾರ ಇದು ನಿಜ. ಆದರೆ ನೀವು ಈ ಕನಸನ್ನು ಯಾರಿಗೂ ಸಹ ಹೇಳಬಾರದು. ಇಲ್ಲಿ ನಿಮ್ಮ ಕೆಟ್ಟ ದಿನಗಳು ಕಳೆದಿವೆ ಎಂದು ನೀವು ತಿಳಿಯಬೇಕು. ತಾಯಿ ಲಕ್ಷ್ಮೀದೇವಿಯು ನಿಮ್ಮಿಂದ ಪ್ರಸನ್ನಳಾಗಿ ನಿಮ್ಮನ್ನು ಅನುಗ್ರಹಿಸುವ ಕಾರಣದಿಂದಲೇ ಈ ಸೂಚನೆಯನ್ನು ನೀಡುತ್ತಿದ್ದಾಳೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಹಾಗೆಯೇ ಪುರುಷರು, ನೀವು ರಾತ್ರಿ ಮಲಗಿದ ತಕ್ಷಣವೇ ನಿಮ್ಮ ಪತ್ನಿ ಸುಳ್ಳು ಹೇಳಿದ ಹಾಗೆ ನಿಮಗೆ ಕನಸು ಬಿದ್ದರೆ ಅದು ನಿಜವಾಗಿಯೂ ಅತ್ಯಂತ ಶುಭ ಶಕುನವೆಂದು ಹೇಳುತ್ತದೆ ಸ್ವಪ್ನಶಾಸ್ತ್ರ. ನೀವು ಆದಷ್ಟು ಬೇಗ ಶ್ರೀಮಂತರಾಗುತ್ತೀರಿ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಕನಸಿನಲ್ಲಿ ದೇವಿಯ ದರ್ಶನ ಮಾಡಿದರೆ ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತವೆ. ಹಾಗೆಯೇ ಮುಂಬರುವ ನಿಮ್ಮ ಎಲ್ಲಾ ದಿನಗಳು ಒಳ್ಳೆಯ ದಿನಗಳಾಗಿರುತ್ತವೆ ಎಂಬ ಸೂಚನೆಯನ್ನು ನೀಡುತ್ತದೆ. ಕನಸಿನಲ್ಲಿ ತಪಸ್ವಿಗಳು ಗುರುಗಳು ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ ಎಂದರ್ಥ. ಕನಸಿನಲ್ಲಿ ಬಿಳಿ ಹಾವು ಕಾಣಿಸುವುದು ಮತ್ತು ಕಚ್ಚುವುದು ಶುಭಕರ. ಕನಸಿನಲ್ಲಿ ಮನೆ ಕಟ್ಟುವ ಹಾಗೆ ಕಾಣಿಸಿದರೆ ಮುಂದಿನ ದಿನಗಳಲ್ಲಿ ಯಶಸ್ಸು ಮತ್ತು ಪ್ರಸಿದ್ಧಿ ನಿಮಗೆ ಲಭಿಸಲಿದೆ. ಕನಸಿನಲ್ಲಿ ಕುದುರೆಯನ್ನು ನೋಡಿದರೆ ಈಗ ಇರುವ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಸುಖಕರವಾಗಿರುತ್ತದೆ. ಕನಸಿನಲ್ಲಿ ಉದ್ದನೆಯ ಗೋಡೆಯನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಸನ್ಮಾನ, ಕೀರ್ತಿ ಮತ್ತು ಹಿರಿಯ ವ್ಯಕ್ತಿಗಳ ಪರಿಚಯ ನಿಮಗಾಗುತ್ತದೆ. ನೀವು ಮದುವೆಯಾಗಿದ್ದರೆ ಕನಸಿನಲ್ಲಿ ಮುತ್ತು ಹವಳಗಳನ್ನು ನೋಡಿದರೆ ನಿಮಗೆ ಹೆಣ್ಣು ಮಗು ಪ್ರಾಪ್ತಿಯಾಗುತ್ತದೆಂದು ಮತ್ತು ಕನಸಿನಲ್ಲಿ ಆಕಾಶವನ್ನು ನೋಡಿದರೆ ಗಂಡು ಮಗುವಿನ ಜನನವಾಗುತ್ತದೆಂದು ಅರ್ಥ. ಕನಸಿನಲ್ಲಿ ನವಗ್ರಹಗಳನ್ನು ನೋಡುವುದು ಅತ್ಯಂತ ಶುಭಕರ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳು ಇರುವುದಿಲ್ಲ, ನಿಮ್ಮ ಬಡತನವೆಲ್ಲ ದೂರವಾಗುತ್ತದೆ. ಕನಸಿನಲ್ಲಿ ಶವಯಾತ್ರೆಯನ್ನು ನೋಡಿದರೆ ಮುಂಬರುವ ದಿನಗಳಲ್ಲಿ ನೀವು ರೋಗಮುಕ್ತರಾಗಿ ಆರೋಗ್ಯವಾಗಿರುತ್ತೀರಿ. ಹಾಗೆಯೇ ಸ್ಮಶಾನವನ್ನು ನೋಡಿದರೆ ನಿಮಗೆ ಹೆಚ್ಚಿನ ಜನಬೆಂಬಲ ಲಭಿಸಿ ಧನಲಾಭವಾಗಿ ನೀವು ಹೆಸರು ಗಳಿಸುತ್ತೀರಾ ಎಂಬ ಸೂಚನೆಯಾಗಿದೆ. ಬಾವಿಯಲ್ಲಿ ನೀರು ಕಾಣಿಸುವುದು ಕೂಡ ಅತ್ಯಂತ ಒಳ್ಳೆಯ ಕನಸು. ಅಚಾನಕ್ಕಾಗಿ ನಿಮಗೆ ಧನ ಪ್ರಾಪ್ತಿಯಾಗಲಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಈಗ ನಿಮಗೆ ಇರುವ ದುಃಖ ನೋವು ಎಲ್ಲವೂ ದೂರವಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಸಂತೋಷವಾಗಿರುತ್ತದೆ ಎಂಬ ಸೂಚನೆಯನ್ನು ಕೊಡುತ್ತದೆ. ನೀವು ಕನಸಿನಲ್ಲಿ ಬಿಸಿಲನ್ನು ನೋಡಿದ್ದೆ ಆದರೆ ಈಗ ನೀವು ಮಾಡುತ್ತಿರುವ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತದೆ ಮತ್ತು ಧನಲಾಭವಾಗುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಶ್ರೀಗಂಧವನ್ನು ನೋಡಿದರೆ ಶುಭ ಸುದ್ದಿಗಳನ್ನು ಕೇಳುತ್ತೀರಾ. ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ಕೂಡ ವಿಜಯ ನಿಮ್ಮದಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಇನ್ನಷ್ಟು ಶುಭ ಕನಸುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಜೀವನದಲ್ಲಿ ಏಳಿಗೆ ಮುಖ್ಯ. ಆದ್ದರಿಂದ ನಿಮಗೆ ಒಳ್ಳೆಯ ಶುಭವನ್ನು ಸೂಚಿಸುವ ಕನಸುಗಳು ಬಂದಾಗ ಯಾರೊಂದಿಗೂ ಸಹ ಹೇಳಬೇಡಿ, ಅದರ ಫಲ ನಿಮಗೆ ಸಿಗದೆ ಹೋಗಬಹುದು. ಸ್ನೇಹಿತರೆ, ನಿಮ್ಮ ಕನಸುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.